ಮಧ್ಯದಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾವು ನೋಡೋಣ. ಅದಕ್ಕೆ ನಾನು ಪ್ಯಾರಲಲ್ ಆಗಿ ಒಂದಷ್ಟು ಸ್ಟ್ರೇಟ್ ಲೈನ್ಗಳನ್ನ ಹಾಕೋತೀನಿ. ಮತ್ತು ನೀಡಲ್ ಇನ್ಫಾರ್ಮೇಷನ್ ಆಲ್ರೆಡಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ನಾನಿವಾಗ ಚೈನ್ ಸ್ಟಿಚ್ಗೆ ತಗೊಳ್ತಾ ಇರೋದು ಜರಿ ಥ್ರೆಡ್ಡು. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಜರಿ ಥ್ರೆಡ್ಡಿಂದನೇ ಫಸ್ಟು ಸ್ಟಾರ್ಟ್ ಮಾಡಿ ನೀವು ಆರಿ ವರ್ಕ್ ಕಲಿಯೋದನ್ನು. ಅದು ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಬೇಗ ಹರಿದೋಗಲ್ಲ, ಹಾಗಾಗಿ ಕಾನ್ಫಿಡೆನ್ಸ್ ಇರುತ್ತೆ ಬೇಸಿಕ್ ಸ್ಟಿಚಸ್ ಎಲ್ಲ ಕಲಿಯೋದಕ್ಕೆ. ನಾನು ಇದಕ್ಕೆ ಈ ಥರ 2-3 ಗಂಟು ಹಾಕ್ಬಿಟ್ಟು ಸ್ಟ್ಯಾಂಡ್ ಕೆಳಗಡೆ ಫ್ರೇಮ್ ಏನಿರುತ್ತೆ ಅದ್ರ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ, ಬಟ್ಟೆ ಟ್ರಾನ್ಸ್ಪರೆಂಟ್ ಆಗಿದೆ, ನಾನು ಯೂಸ್ ಮಾಡ್ತಿರೋ ಬಟ್ಟೆ. ಸೊ ಥ್ರೆಡ್ ಕೆಳಗಡೆ ಇಟ್ಕೊಂಡೆ, ನೀಡೆಲ್ನ ಈ ಬಟ್ಟೆ ಮೇಲ್ಗಡೆಯಿಂದ ಇನ್ಸರ್ಟ್ ಮಾಡಬೇಕು. ಇದು ಯಾವ ಥರ ಅಂದರೆ, ಈ ಹುಕ್ ಇರುತ್ತಲ್ವ, ನೀವು ಯಾವ ಡೈರೆಕ್ಷನ್ನಲ್ಲಿ ನೀವು ಚೈನ್ ಸ್ಟಿಚ್ನ ಹಾಕ್ಕೊಂಡು ಹೋಗ್ತಾ ಇದ್ದೀರೋ ಆ ಕಡೆ ಫೇಸಿಂಗ್ ಆಗಿರಬೇಕು. ಅದನ್ನು ಪ್ರಿಕ್ ಮಾಡಿಬಿಟ್ಟು, ನೀಡೆಲ್ನ ಪ್ರಿಕ್ ಮಾಡಿಬಿಟ್ಟು ಕೆಳಗಡೆಯಿಂದ ಆ ಥ್ರೆಡ್ಡನ್ನು ಅದಕ್ಕೆ ಸಿಕ್ಕಿಸಿ ನಾನು ಮೇಲ್ಗಡೆಗೆ ಎಳ್ಕೊತೀನಿ, ತೋರಿಸ್ತೀನಿ ನಿಮಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಕೆಳಗಡೆಯಿಂದ ನೀವು ನೀಡೆಲ್ನ ಪ್ರಿಕ್ ಮಾಡಿದಾಗ ನೀಡೆಲ್ನ ನಾವು ಬಟ್ಟೆಗೆ ಇನ್ಸರ್ಟ್ ಮಾಡಿದಾಗ ಈ ಥರ ಹುಕ್ ಇರುತ್ತಲ್ವಾ, ಆ ಹುಕ್ಕಿಗೆ ನಾವು ದಾರನ ಈ ಥರ ಸಿಕ್ಕಿಸ್ಬಿಟ್ಟು ಎಳ್ಕೋಬೇಕು ವರ್ಕ್ ಮಾಡೋಕ್ಕೆ. ಇನ್ನೊಂದು ಸಲ ನೋಡೋಣ, ಆ ಹುಕ್ಕಿಗೆ ದಾರನ ಈ ಥರ ಎಳ್ಕೊಂಡು ನಾವು ವರ್ಕನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದೇನು ಗಂಟು ಹಾಕ್ಕೊಳ್ಳೋದು ಅಂತ ಹೇಳಿದೆ, ಅದನ್ನು ಒಂದು 3-4 ಗಂಟು ನೀವು ಸೆಕ್ಯೂರಾಗಿ ಹಾಕಬೇಕು, ಯಾಕೆಂದರೆ ಬಟ್ಟೆಯಿಂದ ಅದು ಪಾಸ್ ಆಗಿ ಬರದೇ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಯಾವ ಕಡೆ ವರ್ಕ್ ಮಾಡ್ತಾ ಇದ್ದೀವಿ ಆ ಡೈರೆಕ್ಷನ್ನಲ್ಲೇ ನೀಡಲ್ದು ಹುಕ್ಕು ಫೇಸ್ ಮಾಡಬೇಕು. ಎಷ್ಟು ನೀವು ಸ್ಟಾರ್ಟಿಂಗಲ್ಲಿ ನೀವು ಚಿಕ್ಕ ಚಿಕ್ಕ ಚೈನ್ಸ್ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ದೂರ ದೂರಕ್ಕೇ ಹಾಕ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು. ಕೆಳಗಡೆ ಇರೋ ದಾರನ ಎಡಗೈಯಿಂದ ನಾವು ಹಿಡ್ಕೊಂಡಿರಬೇಕಾಗತ್ತೆ. ತುಂಬ ಟೈಟಾಗೂ ಹಿಡಿಬಾರ್ದು, ತುಂಬ ಲೂಸಾಗೂ ಬಿಡಬಾರ್ದು, ನಮಗೆ ಆವಾಗ ಚೈನ್ ಹಾಕೋಕ್ಕೆ ಸರಿ ಹೋಗಲ್ಲ. ಆಮೇಲೆ ನಮಗೆ ಎಲ್ಲಿ ತನಕ ಚೈನ್ ಹಾಕಬೇಕು ಅಲ್ಲಿ ತನಕ ದಾರನ ಲೂಪನ್ನು ಎಳ್ಕೊಂಡು ಬಂದು ವರ್ಕಿಂಗ್ ಲೂಪನ್ನು ನಾವು ನೀಡಲ್ನ ಅಲ್ಲಿಗೆ ಇನ್ಸರ್ಟ್ ಮಾಡಿ ಮತ್ತೆ ಕೆಳಗಡೆಯಿಂದ ದಾರನ ಎಳ್ಕೋಬೇಕು. ಪ್ರತಿ ಸಲ ನೀಡಲ್ ಇನ್ಸರ್ಟ್ ಮಾಡಿದಾಗ ನಾನು ಕ್ಲಾಕ್ ವೈಸ್ ಆ ದಾರನ ರೊಟೇಟ್ ಮಾಡಿಕೊಂಡು ಅದಕ್ಕೆ ಸುತ್ತಕೋತಾ ಇದ್ದೀನಿ. ಸುತ್ತಕೊಂಡ್ಬಿಟ್ಟು ಆವಾಗ ಅದು ಹುಕ್ಕಲ್ಲಿ ಸಿಕ್ಕಾಕೊಳ್ಳುತ್ತೆ, ನೀಡಲ್ದು ಹುಕ್ಕಲ್ಲಿ ಥ್ರೆಡ್ ಸಿಕ್ಕಾಕೊಳ್ಳುತ್ತೆ. ಸೊ ಮೇಲ್ಗಡೆ ಎಳೆಯೋಕ್ಕೆ ತುಂಬ ಈಸಿ ಇರುತ್ತೆ. ಕ್ಲಾಕ್ ವೈಸ್ ನನ್ನ ಕೈ ಕಾಣಿಸ್ತಾ ಇದೆ, ಕ್ಲಾಕ್ ವೈಸ್ ರೊಟೇಟ್ ಆಗ್ತಿರೋದು ನಿಮಗೆ. ನೀಡಲ್ನ ಇನ್ಸರ್ಟ್ ಮಾಡಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ನಾನು ಮತ್ತೆ ಪ್ರತಿಯೊಂದು ಚೈನಿಂದ ನಮಗೆ ಹೊಸ ಹೊಸ ಲೂಪು ನಮಗೆ ಬರ್ತಾ ಹೋಗುತ್ತೆ. ಇನಿಷಿಯಲಿ ನೀವು ಪ್ರ್ಯಾಕ್ಟೀಸ್ ಮಾಡೋವಾಗ ಸೇಮ್ ಲೆಂತ್ ಇದೇ ಸ್ಟಿಚಸ್ ಬರಬೇಕು ಅಥವಾ ಚಿಕ್ಕದೇ ಬರಬೇಕು ಅಂತ ಏನಿಲ್ಲ. ನಿಮಗೆ ಒಟ್ಟಲ್ಲಿ ನೀಡಲ್ನ ಹೇಗೆ ಇನ್ಸರ್ಟ್ ಮಾಡೋದು, ಆ ನೀಡಲ್ ಹುಕ್ಕಿಂದ ನಾವು ದಾರನ ಹೇಗೆ ಮೇಲಕ್ಕೆ ಎಳ್ಕೊಳ್ಳೋದು, ಯಾವ ಥರ ಅದು ವರ್ಕ್ ಆಗುತ್ತೆ ಅನ್ನೋ ಟೆಕ್ನಿಕ್ ಗೊತ್ತಾಗೋವರೆಗೂ ಆ ಸ್ಟಿಚ್ ಲೆಂತ್ ಏನು ಪರ್ಟಿಕ್ಯುಲರಾಗಿ ನೀವು ಗಮನಿಸಬೇಕಾಗಿಲ್ಲ. ಸ್ಟಿಚ್ ಲೆಂತ್ ನಿಮಗೆ ಯಾವುದಿದ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡದು ಬರ್ಬೋದು, ಒಂದು ಚಿಕ್ಕದು ಬರ್ಬೋದು ಸ್ಟಿಚ್ಚು. ಸೊ ಹಾಗಾಗಿ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀಡಲ್ಲು ಹೇಗೆ ಹ್ಯಾಂಡಲ್ ಮಾಡೋದು ಮತ್ತು ಅದನ್ನು ಸ್ಟಿಚ್ ಹಾಕೋವಾಗ ಯಾವ ಥರ ನಾವು ಥ್ರೆಡ್ಡನ್ನು ಹ್ಯಾಂಡಲ್ ಮಾಡೋದು ಅಷ್ಟು ನಿಮಗೆ ಟೆಕ್ನಿಕ್ ಫಸ್ಟ್ ಗೊತ್ತಾದರೆ ಸಾಕು. ಸೊ ಇವಾಗ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಾನೊಂದು ಸಿಂಪಲ್ ಟೆಕ್ನಿಕ್ ನಿಮಗೆ ಎಂಡ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನೇನು ಮಾಡಿದೆ, ಆ ಲೂಪನ್ನು ಚೂರು ಉದ್ದಕ್ಕೆ ಹೇಳ್ಕೊಂಡ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟೆ ದಾರನ. ಕಟ್ ಮಾಡಿ ಇವಾಗ ಮೇಲ್ಗಡೆಗೇ ಆ ಎರಡು ಲೂಪ್ ದಾರಗಳೇನು ಬಂತು ಆ ಎರಡೂ ದಾರಗಳನ್ನ ಈ ಥರ ಗಂಟು ಹಾಕ್ಕೋತಾ ಇದ್ದೀನಿ. ಗಂಟು ಹಾಕಿ ಆಮೇಲೆ ಏನು ಮಾಡ್ತೀನಿ, ಕೆಳಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಆ ಎರಡು ದಾರನ ನಾನು ಕೆಳಗಡೆ ಎಳ್ಕೊಂಡು ಸ್ವಲ್ಪ ಬಿಟ್ಟು ಆಮೇಲೆ ಟ್ರಿಮ್ ಮಾಡ್ತೀನಿ. ಪೂರ್ತಿ ಟ್ರಿಮ್ ಮಾಡೋಕ್ಕೆ ಹೋಗಬಾರ್ದು, ಬಿಚ್ಕೊಂಡು ಬರುತ್ತೆ ವರ್ಕ್ ಅವಾಗ. ಈ ಥರ ಕೆಳಗಡೆಯಿಂದ ನೋಡಿ ಕಾಣಿಸ್ತಾ ಇದೆಯಾ, ತುಂಬ ಹತ್ತಿರಕ್ಕೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ಎಳಿಬೇಕಾಗತ್ತೆ. ತುಂಬ ದೂರಕ್ಕೆ ನೀಡಲ್ನ ಅಥವಾ ಎಲ್ಲೆಲ್ಲೋ ನೀಡಲ್ನ ನಾವು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡ್ರೆ ಅಲ್ಲಿ ಮತ್ತೆ ಆ ಥ್ರೆಡ್ಡು ಆಚೆ ಕಾಣಿಸುತ್ತೆ.
ಸೊ ಹತ್ತಿರಕ್ಕೆ ಇವಾಗ ನಾನೇನು ಚೈನ್ ಸ್ಟಿಚ್ ಹಾಕಿದ್ದೀನಿ ಅದೇ ಲೈನಲ್ಲೇ ನಾನು ಕೆಳಗಡೆಯಿಂದ ನೀಡಲ್ ಇನ್ಸರ್ಟ್ ಮಾಡಿ ಆ ದಾರಗಳನ್ನ ನಾನು ಕೆಳಗಡೆ ಎಳ್ಕೊಂಡೆ. ಹಾಗಾಗಿ ನಾವು ಈ ಥರ ಗಂಟು ಹಾಕ್ಬಿಟ್ಟು ದಾರಗಳನ್ನ ಕೆಳಗಡೆ ಎಳೆದಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಇಷ್ಟು ಹತ್ತಿರದಲ್ಲಿ ನಾವು ಅದನ್ನು ನೀಡಲ್ ಇನ್ಸರ್ಟ್ ಮಾಡಿಬಿಟ್ಟು ದಾರನ ಕೆಳಗಡೆ ಎಳ್ಕೋಬೇಕು. ಸೊ ಇದೇ ಥರ ನೀವು ಪಕ್ಕಕ್ಕೆ ಪ್ಯಾರಲಲ್ ಆಗಿ ಸ್ಟ್ರೇಟ್ ಲೈನ್ಸ್ ಹಾಕ್ಕೊಂಡು, ಲೈನ್ಸ್ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ ಒಂದು ಪರ್ಟಿಕ್ಯುಲರ್ ಫ್ಲೋ ಅಲ್ಲಿ ನಮಗೆ ಸ್ಟಿಚ್ ಹಾಕೋದು ಪ್ರಾಕ್ಟೀಸ್ ಆಗಬೇಕು. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಲೈನ್ಸ್ ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡಿ.